श्री महागणपतये नमः श्री गुरुभ्यो नमः हरि ओम। ಕಟಕ ರಾಶಿಯವರ ಡಿಸೆಂಬರ್ ತಿಂಗಳ ಭವಿಷ್ಯ ಯಾರ ನಮ್ಮ ಚಾನಲ್ ಹೊಸಬರಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಗ ನಾನು ಮುಂದೆ ಹಾಕುವಂತಹ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡಿ ಪ್ರಯತ್ನಿಸಿದ ಕಾರ್ಯಗಳಲ್ಲಿ ನೀವು ಜಯವನ್ನು ಕಾಣ್ತೀರಿ ರಾಜಕಾರಣಿಗಳು ಸೆಲೆಬ್ರಿಟೀಸ್ಗಳು ಕಟಕ ರಾಶಿಯವರಾಗಿದ್ದರೆ ನೀವು ಜನಮನ್ನಣೆಯನ್ನು ಗಳಿಸ್ತೀರ ಕೆಲವು ಕಾರ್ಯಗಳು ಕೂಡ ಈ ತಿಂಗಳಲ್ಲಿ ಕೈಗೊಳ್ಳುತ್ತೆ ಸ್ವಲ್ಪ ಹೆಂಗಸರಿಂದ ಕಡಗ ರಾಶಿಯವರಿಗೆ ತೊಂದರೆ ಆಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆ ಸ್ತ್ರೀಯಿಂದ ಹಣ ವ್ಯಯವಾಗಬಹುದು ಮಕ್ಕಳ ಆರೋಗ್ಯದಿಂದ ನೆಮ್ಮದಿ ಹಾಳಾಗುತ್ತದೆ ಎಚ್ಚರ ಮತ್ತು ಶತ್ರುಗಳಿಂದನೂ ಕೂಡ ತೊಂದರೆ ಆಗುವ ಸೂಚನೆಗಳು ಇದೆ ಇನ್ನು ಕೋಡಿನ ವ್ಯವಹಾರಗಳು ಹೇಗೆ ಅಲೆದಾಡ್ತಾ ಇದ್ರೋ ಹಾಗೆ ಅಲೆದಾಟವು ಆಗುತ್ತೆ ಈ ತಿಂಗಳಲ್ಲಿ ಸಂಬಂಧಿಕರು ಹಾಗೂ ಮಗನೊಡನೆ ಕೂಡ ಜಗಳ ಸಂಭವಿಸುವ ಸೂಚನೆಗಳು ಕಾಣಿಸ್ತಾ ಇದೆ ಅವಶ್ಯಕ ವಸ್ತುಗಳ ತೊಂದರೆಗಳು ಆಗಬಹುದು ಅಜೀರ್ಣ ವ್ಯಾಧಿ ರಕ್ತದೊತ್ತಡಗಳು ಕೂಡ ಆಗಬಹುದು ವೈದ್ಯರ ಸಲಹೆಯನ್ನು ಕಟಕ ರಾಶಿಯವರು ಪಡೆದರೆ ಒಳ್ಳೆಯದು ಕೆಲವರು ಅಧಿಕಾರ ಕಳೆದುಕೊಳ್ಳುವ ಸೂಚನೆಗಳಿದೆ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ವಿದ್ಯಾರ್ಥಿಗಳು ಭವಿಷ್ಯ ಹೇಗಿರುತ್ತೆ ಗುರುಜಿ ಅಂದಾಗ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಆಸಕ್ತಿಯನ್ನು ಹೊಂದುವರು ಇನ್ನು ನಮ್ಮ ಚಾನಲ್ಗೆ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಟಿಫಿಕೇಶನ್ ಬೆಲ್ ಒತ್ತೋದು ಮರಿಬೇಡಿ ನಾನು ಮುಂದೆ ಹಾಕುವಂತಹ ಫೇಸ್ಬುಕ್ ಇರ್ಬೋದು ಮುಂದೆ ಹಾಕುವಂತಹ ಫೇಸ್ ರೀಡಿಂಗ್ ಇರ್ಬೋದು ಪಾಮಿಸ್ಟ್ರಿ ಇರ್ಬೋದು ನ್ಯೂಮರಾಲಜಿ ಇರ್ಬೋದು ಎಲ್ಲರೂ ಸಹ ಬೇಗ ಬೇಗ ಬಂದು ನಿಮಗೆ ತಲುಪ್ತಾ ಇರುತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಸರ್ಕಾರಿ ನೌಕರರಿಗೆ ಈ ಮಾಸ 15ರ ನಂತರ ಉತ್ತಮವಾಗಿರುತ್ತದೆ ಅಂದರೆ ಡಿಸೆಂಬರ್ 15ರ ನಂತರ ನಿಮಗೆ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ ಇನ್ನು ಬರಹಗಾರರು ಮುದ್ರಕರು ಪ್ರಕಾಶಕರು ಪುಸ್ತಕ ವ್ಯಾಪಾರಿಗಳು ಮತ್ತು ಲಾಯರ್ಗಳಿಗೆ ಈ ತಿಂಗಳು ಕಟಕ ರಾಶಿಯವರಿಗೆ ಲಾಭವಿದೆ ಗುರುಜಿನ ಪ್ರೀತಿ ಪ್ರೇಮ ಮಾಡ್ತಾ ಇದ್ದೀನಿ ನನ್ನ ಭವಿಷ್ಯ ಹೇಳಿಲ್ವಾ ಅಂದರೆ ಪ್ರೇಮಿಗಳಿಗೆ ಈ ತಿಂಗಳು ಅಷ್ಟು ಉತ್ತಮವಾಗಿರುವುದಿಲ್ಲ ನಿಮ್ಮ ದಾಂಪತ್ಯ ಜೀವನ ಸುಖವಾಗಿರುವುದಿಲ್ಲ ಎಚ್ಚರ ಇನ್ನು ಭೋಗವಸ್ತು ವ್ಯಾಪಾರಿಗಳಿಗೆ ಸಿನಿಮಾ ನಟನಟಿಯರಿಗೆ ಕಲಾವಿದರಿಗೂ ನಷ್ಟ ಸಂಭವ ಜಾಸ್ತಿ ಇಷ್ಟು ದಿವಸ ಕೊರೋನಾ ಇತ್ತು ಲಾಕ್ಡೌನ್ ಆಗ್ತಾ ಇತ್ತು ಫ್ಯಾಷನ್ ಶೋಗಳು ನಡೀತಾ ಇರಲಿಲ್ಲ ಈಗಲೂ ಸ್ವಲ್ಪ ಭೋಗ ವಸ್ತು ವ್ಯಾಪಾರಿಗಳು ಬಟ್ಟೆ ವ್ಯಾಪಾರಸ್ಥರಿರ್ಬೋದು ಸೀರೆ ವ್ಯಾಪಾರಸ್ಥರಿರ್ಬೋದು ಹಾಸಿಗೆ ವ್ಯಾಪಾರಸ್ಥರಿರ್ಬೋದು ಸ್ವಲ್ಪ ನಷ್ಟ ಇದೆ ಡಾಕ್ಟರ್ ಇಂಜಿನಿಯರ್ಗಳಿಗೆ ಔಷಧಿ ವ್ಯಾಪಾರಿಗಳಿಗೆ ಲಾಭವಿದೆ ರೇಷ್ಮೆ ವ್ಯಾಪಾರಿಗಳಿಗೆ ಲಾಭವಿದೆ ಕಾರ್ಮಿಕರಿಗೆ ಲಾಟ್ರಿ ಸಟ್ಟ ಜೂಜಾಟ ಹಣ ಹೂಡಿಕೆ ಇಂತಹ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟ ಜಾಸ್ತಿ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಪಠಿಸಿ ನಿಮಗೀಗ ಸಪ್ತಮದಲ್ಲಿ ಶನಿ ಅಷ್ಟಮದಲ್ಲಿ ಗುರು ಅಥವಾ ಓಂ ಮಹಾಲಕ್ಷ್ಮಿಯೇ ನಮಃ ಈ ಮಂತ್ರವನ್ನು ಪಠಿಸಿದ್ರೂ ಸಹ ಒಳ್ಳೆಯದು ನಿಮಗೆ ಮನೋಧೈರ್ಯ ದ್ವಿಗುಣಗೊಳ್ಳುತ್ತದೆ ಏನೇ ಸಮಸ್ಯೆ ಬರಲಿ ನಮಗೇನಿರಬೇಕು ಮನೋಧೈರ್ಯ ಇರಬೇಕು ಆ ಮನೋಧೈರ್ಯ ಡಬಲ್ ಆಗುತ್ತೆ 15ನೇ ತಾರೀಕು ಡಿಸೆಂಬರ್ ನಂತರ ಉತ್ತಮ ಬೆಳವಣಿಗೆ ಕಾಣುವಿರಿ ಭೂಮಿಯನ್ನು ಖರೀದಿಸುವಿರಿ ಕುಟುಂಬದಲ್ಲಿ ಸಕಲ ಕಾರ್ಯಗಳನ್ನು ಸಕಲ ಸೌಕರ್ಯಗಳನ್ನು ಕುಟುಂಬದಲ್ಲಿ ಸಕಲ ಸೌಕರ್ಯಗಳನ್ನು ಹೊಂದುವಿರಿ ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗುವ ಸಂಭವ ಕೂಡ ಇರುತ್ತೆ ಅವಾಗೇನಾಗುತ್ತೆ ಯಾರು ಮೋಸ ಮಾಡಿಬಿಟ್ರೆ ಅಳ್ತಾ ಇರ್ತೀವಿ ದುಃಖ ಪಡ್ತಾ ಇರ್ತೀವಿ ಹೌದಾ ಅಲ್ವಾ ಅದಕ್ಕೆ ಯಾರು ಮೋಸ ಮಾಡಿಬಿಟ್ರಿ ಪಂದ್ಯ ಜೂಜಾಟ ಮ್ಯಾಚ್ ಫಿಕ್ಸಿಂಗ್ ಇದರಲ್ಲೆಲ್ಲ ನಷ್ಟವಾಗುವ ಸಾಧ್ಯತೆಗಳಿದೆ ಕ್ರೀಡೆ ವಿನೋದದಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗುತ್ತೆ ಮತ್ತು ಸಾಲದ ಪ್ರಮಾಣ ಅದು ಕೂಡ ಕಡಿಮೆ ಆಗುತ್ತೆ ಮತ್ತು ಯಾರಾದರೂ ಮನೆಗಳು ಆಫೀಸ್ಗಳು ಬಾಡಿಗೆ ಕೊಟ್ಟಿದ್ದರೆ ಬಾಡಿಗೆದಾರರು ಕೂಡ ನಿಮಗೆ ಈ ತಿಂಗಳು ಸಹಕರಿಸ್ತಾರೆ ಕಳತ್ರರಲ್ಲಿಯೂ ಕಲಹ ಶಮನಗೊಳ್ಳುತ್ತದೆ
ಅಂದರೆ ಗಂಡ ಹೆಂಡತಿನಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ ಅದು ಕಡಿಮೆ ಆಗುತ್ತೆ. ಹಾಲು ವ್ಯಾಪಾರಸ್ಥರಿಗೂ ಕೂಡ ಧನಲಾಭ ಇದೆ. ಪಾಲುದಾರಿಕೆ ವ್ಯವಹಾರಗಳು ಅಂದರೆ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಸರಾಗವಾಗಿ ಈ ತಿಂಗಳು ಕಟಕ ರಾಶಿಯವ್ರದ್ದು ಸಾಗುತ್ತೆ. ಆಯುರ್ ಕಂಟಕ ದೋಷ, ಆಯುಷ್ಯು ಮತ್ತು ಕಂಟಕ, ಆಯುಷ್ಯಿಗೆ ಕಂಟಕ ಏನು ದೋಷ ಇದೆಯೋ ಅದು ನಿವಾರಣೆ ಆಗುತ್ತೆ. ಅಭಿವೃದ್ಧಿಯು ಮಂದಗತಿಯಲ್ಲಿ ಕಟಕರಾಶಿಯವ್ರದ್ದು ಈ ತಿಂಗಳು ಸಾಗುತ್ತೆ. ಉದ್ಯೋಗಸ್ಥರು ಶ್ರಮಕ್ಕೆ ತಕ್ಕ ಗೌರವವನ್ನು ಗಳಿಸುವಿರಿ. ಇನ್ನು ದೊಡ್ಡ ದೊಡ್ಡ ಉದ್ಯಮಿಗಳು, ಫ್ಯಾಕ್ಟ್ರಿ ಓನರ್ಗಳು ಸಮಾಜದಲ್ಲಿ ನಿಮ್ಮನ್ನು ನೀವು ಗುರುತಿಸಿಕೊಳ್ತೀರಿ. ಒಳಬರುವ ಹಣ ತೃಪ್ತಿ ನೀಡುತ್ತೆ. ಮಹಿಳೆಯರು ಆಪ್ತರೊಂದಿಗೆ ಸೇರಿ ಆದಾಯವನ್ನು ಈ ತಿಂಗಳು ಹೆಚ್ಚಿಸಿಕೊಳ್ತೀರಾ. ಶುಭ ದಿನಗಳು ಡಿಸೆಂಬರಲ್ಲಿ ಕಟಕರಾಶಿಯವರಿಗೆ 2ನೇ ತಾರೀಕು, 9ನೇ ತಾರೀಕು ಡಿಸೆಂಬರ್, 20ನೇ ತಾರೀಕು ಡಿಸೆಂಬರ್. ಪ್ರತಿನಿತ್ಯ ಲಕ್ಷ್ಮೀ ಅಷ್ಟೋತ್ತರವನ್ನು ಪಠಿಸಿ ಬೆಲ್ಲ ಮತ್ತು ವಸ್ತ್ರವನ್ನು ದಾನ ಮಾಡಿ ನಿಮಗೆ ಈ ತಿಂಗಳಲ್ಲಿ ಒಳ್ಳೆಯದಾಗುತ್ತೆ. ಸಮಸ್ತ ಲೋಕೋ ಸುಖಿನೋ ಭವಂತು.